ಈ ಹಿಂದೆ ಸಿಡಿ ಬಿಟ್ಟು ರಮೇಶ್ ಜಾರಕಿಹೊಳಿಯನ್ನ ಮುಗಿಸಿದ್ದ. ಈ ಹಿಂದೆಯೂ ಕೂಡ ಸಿಡಿಯನ್ನ ಬಿಟ್ಟು ರಮೇಶ್ ಜಾರಕಿಹೊಳಿಯನ್ನು ಕೂಡ ಇದೇ ರೀತಿ ವಿರೋಧಿಗಳು ಮುಗಿಸಿದ್ರು. ಅದೇ ಮಾದರಿಯಲ್ಲಿ ದೇವೇಗೌಡರ ಕುಟುಂಬಕ್ಕೂ ಪೆನ್ಡ್ರೈವ್ ಬಳಸಿ ಕೆಡ್ಡಾತೋಡಿದ್ದಾರೆ. ಸಿಡಿ ಕೇಸ್ ಹೊಡೆತಕ್ಕೆ ಈವರೆಗೂ ಕೂಡ ಚೇತರಿಸಿಕೊಂಡಿಲ್ಲ ರಮೇಶ್ ಜಾರಕಿಹೊಳಿ. ಲೋಕಸಭಾ ಚುನಾವಣೆಯಲ್ಲೂ ಇನ್ಆಕ್ಟಿವ್ ಆಗಿದ್ದ ರಮೇಶ್ ಜಾರಕಿಹೊಳಿ ಈಗ ಪೆನ್ಡ್ರೈವ್ ಬಳಸಿ HDD ಮತ್ತೆ HDKಗೆ ತಲೆ ಎತ್ತದಂತೆ ರಣತಂತ್ರವನ್ನ ರೂಪಿಸಿರುವಂತದ್ದು.